ಅಪ್ಪುವರು ಶಿಸ್ತು ಸಂಯಮ ನಡೆ ನುಡಿ ಅವರು ತೋರಿಸ್ತಾ ಇದ್ದ ಗುರು ಹಿರಿಯರಿಗೆ ಗೌರವ ಆಗ್ಬೋದು ಇವೆಲ್ಲ ಸೇರಿಸಿದ್ರೆ ಒಂದು ಪುನೀತ್ ರಾಜ್ಕುಮಾರ್ ಸೊ ಅವರು ಎಷ್ಟೋ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಬಿಟ್ಟೋಗಿದ್ದಾರೆ ಅದು ಇವಾಗ ಬರೋ ಯುವ ಪೀಳಿಗೆಯವರು ಅದನ್ನು ಅಳವಡಿಸ್ಕೊಂಡ್ರೆ ಮುಂದೆ ದೊಡ್ಡ ವ್ಯಕ್ತಿಗಳಾಗಿ ಬೆಳಿತಾರೆ ಖಂಡಿತ ಅಂತ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳು ಮಾಡಿಬಿಟ್ಟೋಗಿದ್ದಾರೆ ಅದನ್ನು ನಾವು ನೋಡ್ತಾ ಇದ್ರೆ ತಿಳ್ಕೊತಾ ಇದ್ರೆ ಅದನ್ನು ಓದ್ತಾ ಇದ್ರೆ ಸಾಕು ನಾವು ದೊಡ್ಡ ವ್ಯಕ್ತಿಗಳಾಗ್ಬಿಡ್ತೇವೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿ ನಿಜವಾಗ್ಲೂ ಹೇಳ್ತೀನಿ ಕರ್ನಾಟಕದ ಒಂದು ದೊಡ್ಡ ಆಸ್ತಿ ನಾವು ಇವತ್ತು ಕಳ್ಕೊಂಡಿದ್ದೀವಿ ಆದರೆ ಅವ್ರು ಬಿಟ್ಟೋದಂಥ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಎಲ್ಲರೂ ಸಹ ಯುವ ಪೀಳಿಗೆ ಆಗ್ಬೋದು ಚಿತ್ರರಂಗ ಆಗ್ಬೋದು ಸಮಾಜ ಸೇವೆ ಮಾಡೋರಾಗ್ಬೋದು ಆಮೇಲೆ ನಾನು ಏನಾದ್ರು ಸಾಧನೆ ಮಾಡಬೇಕು ಅಂತ ಬರೋ ಯುವಕರಿಗಾಗ್ಬೋದು ನಾನೇನೋ ಸಾಧನೆ ಸಾಧಿಸ್ತೀನಿ ಅನ್ನೋ ಛಲ ಮಾಡ್ಕೊಂಡು ಬರೋರಾಗ್ಬೋದು ಎಲ್ರಿಗೂ ಇದೊಂದು ನೀತಿಪಾಠ ಒಂದು ಬುಕ್ ಅಂದರೆ ತಪ್ಪಾಗಲಾರ್ದು ಒಂದು ಲೈಬ್ರರಿ ಅಂದರೆ ಲಕ್ಷ ಬುಕ್ ಇರ್ತದೆ ಅಂಥದ್ದು 10 ಲೈಬ್ರರಿ ಹಾಕಿದ್ರೆ ಒಂದು ಪುನೀತ್ ರಾಜ್ಕುಮಾರ್ ಅಂದರೆ ತಪ್ಪಾಗಲಾರ್ದು ಸೊ ಅಷ್ಟೊಂದು ಒಳ್ಳೆಯ ಕೆಲಸಗಳನ್ನ ಮಾಡಿಬಿಟ್ಟೋಗಿದ್ದಾರೆ ನಾವೆಲ್ಲರೂ ಅದನ್ನು ಅನುಸರಿಸೋಣ ಅವರೇನು ಒಳ್ಳೆತನ ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮಲ್ಲಿ ನಾವು ಅಳವಡಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳೋದನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.